ಎಲ್ಲರಿಗೂ ನಮಸ್ಕಾರ. TV6 ಪ್ರೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು. IPL ಹಂಗಮ 2019ಕ್ಕೆ ಸ್ವಾಗತ. ನಾನು ಶ್ರುತಿ. ಆರ್ಸಿಬಿ ಸೋಲಿಗೆ ಕ್ಯಾಪ್ಟನ್ ವಿರಾಟ್ ಕೊಹ್ಲಿಯೇ ಕಾರಣವಂತೆ. ಹೀಗಂತ ಟೀಂ ಇಂಡಿಯಾ ಮಾಜಿ ಆಟಗಾರ ಗೌತಮ್ ಗಂಭೀರ್ ಮತ್ತೊಮ್ಮೆ ವಿರಾಟ್ ಕೊಹ್ಲಿ ನಾಯಕತ್ವವನ್ನು ಟೀಕಿಸಿದ್ದಾರೆ. ಹೌದು, ಟೀಂ ಇಂಡಿಯಾ ಮಾಜಿ ಆಟಗಾರ ಗೌತಮ್ ಗಂಭೀರ್ ಮತ್ತೊಮ್ಮೆ ವಿರಾಟ್ ಕೊಹ್ಲಿ ನಾಯಕತ್ವವನ್ನು ಟೀಕಿಸಿದ್ದಾರೆ. ಐಪಿಎಲ್ನಲ್ಲಿ ಆರ್ಸಿಬಿ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸುವಲ್ಲಿ ವಿಫಲರಾಗುತ್ತಿರುವ ಕೊಹ್ಲಿ, ತಂಡದ ಸೋಲಿಗೆ ಬೌಲರ್ಸ್ಗಳನ್ನು ದೋಷಿಸುವುದು ಸರಿಯಲ್ಲ. ಕೊಹ್ಲಿ ಬ್ಯಾಟಿಂಗ್ನಲ್ಲಿ ಮಾಸ್ಟರ್, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಕ್ಯಾಪ್ಟನ್ಸಿ ವಿಚಾರಕ್ಕೆ ಬಂದರೆ ಕೊಹ್ಲಿ ಕಲಿಯುವುದು ಬೆಟ್ಟದಷ್ಟಿದೆ. ಪ್ಲೇಯಿಂಗ್ 11 ಆಯ್ಕೆ ಮಾಡುವುದರಿಂದ ಹಿಡಿದು ಎಲ್ಲ ವಿಭಾಗಗಳನ್ನು ಕೊಹ್ಲಿ ಪದೇ ಪದೇ ಎಡುಗುತ್ತಿದ್ದಾರೆ. ಪ್ರತಿ ಪಂದ್ಯ ಸೋತಾಗಲೂ ಕೊಹ್ಲಿ ಬೌಲರ್ಸ್ಗಳತ್ತ ಬೊಟ್ಟು ಮಾಡುವುದರ ಬದಲು ಸೋಲಿಗೆ ತಾವೇ ಹೊಣೆ ಹೊರಬೇಕು ಎಂದು ಗಂಭೀರ್ ಹೇಳಿದ್ದಾರೆ. ಇನ್ನು ಕೊಹ್ಲಿ ನಾಯಕತ್ವದ ಬಗ್ಗೆ ಗಂಭೀರ್ ಕಿಡಿಕಾರುತ್ತಿರುವುದು ಇದೇ ಮೊದಲೇನಲ್ಲ. ಈ ಬಾರಿ ಐಪಿಎಲ್ ಆರಂಭಕ್ಕೂ ಮುನ್ನ ಕೂಡ ಗಂಭೀರ್ ಕೊಹ್ಲಿ ಬಗ್ಗೆ ಮಾತನಾಡಿದ್ರು. ಆರ್ಸಿಬಿ ತಂಡದ ನಾಯಕರಾಗಿ ತಮ್ಮನ್ನ ಮುಂದುವರಿಸುತ್ತಿರುವ ಆರ್ಸಿಬಿ ಫ್ರಾಂಚೈಸಿಗೆ ಕೊಹ್ಲಿ ಋಣಿಯಾಗಿರಬೇಕು ಎಂದರು.